आत्मीय ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಇಂದಿನ ತರಗತಿಯಲ್ಲಿ ಎಂ ಈರಪ್ಪ ಕಮ್ಮರಿಯವರು ಬರೆದಿರತಕ್ಕಂತ ಮೊಬೈಲ್ ಕೂಪಿಯ ಪಾಠವನ್ನು ನೋಡಿದ್ವಿ ಇವತ್ತು ಕನ್ನಡ ಕನ್ನಡಿಗ ಕರ್ನಾಟಕ ಇದರ ಬಗ್ಗೆ ಹೊಸ ಚರ್ಚೆಗಳು ಡಾಕ್ಟರ್ ಬಿ ಎಂ ಪುಟ್ಟಯ್ಯರವರು ಬರೆದಿರತಕ್ಕಂತದ್ದು ಲೇಖಕರ ಪರಿಚಯ ನೋಡೋದಾದ್ರೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನ ಸಲ್ಲಿಸುತ್ತಾ ಇದ್ದಾರೆ ಮೂಲತಃ ಚಿಕ್ಕಮಗಳೂರು ತಾಲೂಕಿನ ಬಾಸಾಪುರದಲ್ಲಿ ಜನಿಸಿದರು पदवी शिक्षण चिकमंगलूर सरकारी कॉलेज कुवेंपु विश्वविद्यालय कन्नड भारती कन्नड साहित्य पदवियन प्रथम रैंकन पड़को हंपिय कन्नड विश्वविद्यालय मोदल बैच पीएचडी संशोधक आय्क अदे विश्वविद्यालय अलक्षित वचनकार लोकदृष्टि विषय एमफिल पदवी पड़कोतर अस्े ಕನ್ನಡ ದಲಿತ ಸಾಹಿತ್ಯ ಮತ್ತು ಪ್ರತಿ ಸಂಸ್ಕೃತಿ ವಿಷಯದ ಮೇಲೆ ಪಿಎಚ್ಡಿ ಪದವಿಯನ್ನು ಅವರು ಪಡೆದುಕೊಂಡಿದ್ದಾರೆ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಮಾಜ ಸಮುದಾಯ ಜಾತಿ ಸಮಸ್ಯೆ ಮಹಿಳಾ ಸಮಸ್ಯೆ ಪ್ರಭುತ್ವ ಶಿಕ್ಷಣ ವ್ಯಾಪಾರ ವಾಣಿಜ್ಯ ಜಾಗತೀಕರಣ ಮಾಧ್ಯಮಗಳು ಹೋರಾಟ ಮುಂತಾದ ವಿಷಯಗಳ ಕುರಿತು ಆಳವಾದಂತ ಅಧ್ಯಯನವನ್ನು ಮಾಡಿದ್ದಾರೆ ಇವರ ಆಲೋಚನೆ ಮತ್ತು ಬರವಣಿಗೆಗಳಲ್ಲಿ ಈ ಎಲ್ಲ ವಿಷಯಗಳು ಕೂಡ ಮಿಳಿತಗೊಂಡಿದೆ ಅನ್ನೋದನ್ನ ನಾವು ಅವರ ಕೃತಿಯನ್ನು ನೋಡಿದಾಗ ನಮಗೆ ಅದು ಗೋಚರವಾಗುತ್ತೆ ಈಗ ಪಾಠ ಕನ್ನಡ ಕನ್ನಡಿಗ ಕರ್ನಾಟಕ ಹೊಸ ಚರ್ಚೆಗಳು ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಕನ್ನಡ ಕನ್ನಡಿಗ ಕರ್ನಾಟಕ ಈ ಮೂರು ವಿಷಯಗಳನ್ನ ಕುರಿತು ಹೊಸದಾಗಿ ನಾವು ಆಲೋಚನೆ ಮಾಡುವಂತ ಅಗತ್ಯ ಇದೆ ಅಂತ ಲೇಖಕರು ಹೇಳಿದ್ದಾರೆ ಶಿಕ್ಷಣ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಇವುಗಳ ಬಗ್ಗೆ ಒಂದೇ ರೀತಿ ವಿವರಣೆ ಇದೆ ನಾವು ದೈನಂದಿನ ಜೀವನದಲ್ಲಿ ನೋಡಿದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೂಡ ಈ ಮೂರು ವಿಷಯಗಳಿಗೆ ಮೂರು ಪದಗಳಿಗೆ ಒಂದೇ ಆದಂತ ಅರ್ಥ ಇದೆ ಒಂದೇ ರೀತಿಯಾಗಿ ಇದನ್ನ ನಾವು ಬಳಸ್ತಾ ಇದ್ದೀವಿ ಆದರೆ ಕನ್ನಡ ಕನ್ನಡಿಗ ಕರ್ನಾಟಕವನ್ನ ಕುರಿತು ಈ ವಿಚಾರವನ್ನ ಭಾವನಾತ್ಮಕವಾಗಿ ಬಳಸಲಾಗಿದೆ ಕನ್ನಡ ಅಂತ ತಕ್ಷಣ ಕನ್ನಡಿಗರು ರೋಮಾಂಚನವಾಗ್ತಾರೆ ಇದು ಭಾವನಾತ್ಮಕವಾಗಿ ನಾವು ನೋಡುವಂತ ವಿಷಯವಾಗಿದೆ ಈ ಭಾವನೆ ಕರ್ನಾಟಕ ಸಾಮಾಜಿಕ ಮೌಲ್ಯವಾಗಿದೆ ಮತ್ತು ನಂಬಿಕೆಯಾಗಿದೆ ಇದು ನಮ್ಮ ನಾಡಿನ ಈ ಭಾವನೆಗಳು ಮನುಷ್ಯನ ಭಾವನೆ ಕನ್ನಡಿಗರ ಭಾವನೆ ಏನಾಗಿದೆ ಅಂದ್ರೆ ಈ ಕನ್ನಡಕ ಜನರ ಒಂದು ಸಾಮಾಜಿಕ ಮೌಲ್ಯ ಮತ್ತು ನಂಬಿಕೆ ಮೇಲೆ ನಿಂತಿರತಕ್ಕಂತದ್ದು ಈ ದೃಷ್ಟಿಯಿಂದ ಈ ಮೂರು ವಿಷಯಗಳು ಬದಲಾಗುತ್ತಿರುವ ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಅಗತ್ಯ ಇದೆ ಇದು ಕೇವಲ ಒಂದು ಭಾವನಾತ್ಮಕ ದೃಷ್ಟಿಯಿಂದ ನೋಡೋದಷ್ಟೇ ಅಲ್ಲ ಕನ್ನಡ ಕನ್ನಡಿಗ ಕರ್ನಾಟಕ ಇದು ಮೂರು ಕೂಡ ಬದಲಾಗುತ್ತಿರತಕ್ಕಂತ ವಾಸ್ತವಿಕ ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಅಗತ್ಯ ನಮಗೆ ಇದೆ ಅಂತ ಲೇಖಕರು ಹೇಳುವಂತದ್ದು ಕನ್ನಡ ಕನ್ನಡಿಗ ಕರ್ನಾಟಕ ಇವುಗಳ ಸಾಮಾನ್ಯ ಚಿತ್ರಣ ನಮಗೆ ಗೊತ್ತು ಆದರೆ ವರ್ತಮಾನದಲ್ಲಿ ಬದಲಾಗಿವೆ ಮತ್ತು ಬದಲಾಗ್ತಾ ಇದೆ ಎಂಬುದು ಅಷ್ಟಾಗಿ ಗೊತ್ತಿಲ್ಲ ನಮಗೆ ಕನ್ನಡದ ಬಗ್ಗೆ ಗೊತ್ತು ಕನ್ನಡಿಗ ಅನ್ನೋನ ಬಗ್ಗೆ ಗೊತ್ತು ಕರ್ನಾಟಕದ ಬಗ್ಗೆ ಗೊತ್ತು ಆದರೆ ಇದರ ಚರಿತ್ರೆ ಬಗ್ಗೆ ಗೊತ್ತಿದೆ ಅದು ವರ್ತಮಾನದಲ್ಲಿ ಬದಲಾಗಿದೆ ಬದಲಾಗ್ತಾ ಇದೆ ಎಂಬುದು ಮಾತ್ರ ನಮಗೆ ಅಷ್ಟಾಗಿ ಗೊತ್ತಿಲ್ಲ ಅಂತ ಇಲ್ಲಿ ಹೇಳುವಂಥದ್ದು ಕನ್ನಡ ಕನ್ನಡಿಗ ಕರ್ನಾಟಕ ಇದನ್ನ ಸಾಂಪ್ರದಾಯಿಕವಾಗಿ ಅರ್ಥೈಸಲಾಗಿದೆ ಇತಿಹಾಸದಲ್ಲಿ ಕನ್ನಡ ಹಾಗೂ ಕರ್ನಾಟಕ ಹೇಗಿತ್ತು ಕನ್ನಡಿಗರು ಹೇಗಿದ್ರು ಎಂಬುದಕ್ಕೆ ನಮಗೆ ಉದಾಹರಣೆ ಸಿಕ್ಕಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕವಿರಾಜ ಮಾರ್ಗದ ಒಂದು ಪದ್ಯವನ್ನು ಕೂಡ ಜನಪ್ರಿಯಗೊಳಿಸಲಾಗಿದೆ ಗತವನ್ನು ವಿವರಿಸುವುದು ಅದರ ಬಗ್ಗೆ ಭಾವನಾತ್ಮಕ ಒಲವನ್ನು ಮೂಡಿಸುವುದು ಜನಪ್ರಿಯ ವಿಧಾನ ಹಾಗಾಗಿ ಕನ್ನಡ ಅಂದ ತಕ್ಷಣ ಗತಕಾಲದ ಕನ್ನಡವನ್ನ ನಮಗೆ ಇಲ್ಲಿ ತಿಳಿ ಹೇಳುವುದು ಕರ್ನಾಟಕ ಹೇಗಿತ್ತು ಅಂತ ಅದನ್ನ ನಮಗೆ ಅದರ ಒಂದು ಅರಿವನ್ನ ಮೂಡಿಸುವಂಥದ್ದು ಈ ಒಂದು ಒಲವನ್ನ ಮೂಡಿಸುವುದು ಜನಪ್ರಿಯವಾದಂತ ಒಂದು ವಿಧಾನ ನಾಡು ಉಳಿಯ ಬಗ್ಗೆ ಮತ್ತು ನಾಡಿನ ಬಗ್ಗೆ ಹೆಮ್ಮೆ ಅಭಿಮಾನ ಗೌರವಗಳು ಇರಬೇಕು ಅದರ ಜೊತೆ ಇವುಗಳ ಸಮಸ್ಯೆಯನ್ನು ಕೂಡ ಅರಿಬೇಕು ಪ್ರತಿಯೊಬ್ಬ ಕನ್ನಡಿಗರಿಗೆ ತನ್ನ ನಾಡಿನ ಬಗ್ಗೆ ಗೌರವ ಇರಬೇಕು ಪ್ರೀತಿ ಇರಬೇಕು ಒಲವು ಇರಬೇಕು ಇದು ಸಹಜವಾಗಿರುವಂಥದ್ದು ಇದರ ಜೊತೆಗೆ ಅದರಲ್ಲಿ ಇರತಕ್ಕಂಥ ಸಮಸ್ಯೆಗಳೇನು ಆ ಸಮಸ್ಯೆಗಳ ಅರಿವು ಕೂಡ ನಮಗೆ ಇರಬೇಕು ಅನ್ನೋದನ್ನ ಲೇಖಕರು ಇಲ್ಲಿ ಹೇಳ್ತಾರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಇವುಗಳನ್ನ ವಿವರಿಸಿಕೊಳ್ಳಲಾಯಿತು ಅಂತ ಹೇಳ್ತಾರೆ ಮತ್ತೆ ಜೊತೆಗೆ ಸೂಕ್ಷ್ಮವಾಗಿ ಅವಲೋಕಿಸಿದರೆ ನಮ್ಮಲ್ಲಿ ಹಲವು ಕನ್ನಡಗಳಿವೆ ಹಲವು ಕನ್ನಡಿಗರಿದ್ದಾರೆ ಎನ್ನತಕ್ಕಂಥ ಮಾತನ್ನು ಕೂಡ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಹಲವು ಕನ್ನಡಗಳು ಮತ್ತು ಬದಲಾಗುತ್ತಿರುವ ಕನ್ನಡ ನಮ್ಮಲ್ಲಿರತಕ್ಕಂಥ ಹಲವು ರೀತಿಯ ಕನ್ನಡಗಳು ಕೂಡ ಮತ್ತೆ ಬದಲಾಗುತ್ತಿರುವ ಕನ್ನಡಗಳು ಅನ್ಕನ್ನಡ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ ಹಲವು ಕನ್ನಡಗಳಿವೆ ಎಂಬುದನ್ನು ಕವಿರಾಜ ಮಾರ್ಗವೇ ಹೇಳಿದೆ ಅದು ನಿಜವೂ ಹೌದು ಕನ್ನಡ ಎಂಬುದು ಭಾಷೆ ಮಾತು ಬರವಣಿಗೆ ತಿಳುವಳಿಕೆ ಅರಿವು ಜ್ಞಾನ ಜೀವನ ಕ್ರಮ ಸಂಸ್ಕೃತಿ ಪರಂಪರೆ ಹೀಗೆ ಇದನ್ನು ವಿವರಿಸುತ್ತಾ ಹೋಗ್ಬೋದು ಕನ್ನಡ ಅಂದ್ರೇನು ಒಂದು ಭಾಷೆ ಒಂದು ಮಾತು ಒಂದು ಜ್ಞಾನ ಅದರ ಬಗ್ಗೆ ಅರಿವು ಒಂದು ಜೀವನ ಕ್ರಮ ಸಂಸ್ಕೃತಿ ಹೀಗೆ ವಿವರಿಸ್ತಾ ಹೋಗ್ಬೋದು
ಕನ್ನಡವು ಕೇವಲ ಒಂದು ಭಾಷೆ ಅಲ್ಲ ಅದು ಹಲವು ಭಾಷೆಗಳನ್ನು ಹೊಂದಿದೆ ಅದೇ ರೀತಿಯಲ್ಲಿ ಕನ್ನಡವು ಹಲವು ಬರವಣಿಗೆಗಳನ್ನು ಹಲವು ತಿಳುವಳಿಕೆಗಳನ್ನು ಹಲವು ಅರಿವುಗಳನ್ನು ಹಲವು ಜ್ಞಾನಗಳನ್ನು ಹಲವು ಜೀವನ ಕ್ರಮಗಳನ್ನು ಹಲವು ಸಂಸ್ಕೃತಿಗಳನ್ನು ಹಲವು ಪರಂಪರೆಗಳನ್ನು ಒಳಗೊಂಡಿದೆ ಇಲ್ಲಿ ನಾವು ತಿಳ್ಕೊಂಡಿರತಕ್ಕಂಥದ್ದು ಒಂದು ಭಾಷೆ ಒಂದು ಅರಿವು ಒಂದು ಸಂಸ್ಕೃತಿ ಒಂದು ಜೀವನ ಕ್ರಮ ಇದಷ್ಟೇ ಅಲ್ಲ ಇದು ಹಲವು ಭಾಷೆಗಳನ್ನು ಒಳಗೊಂಡಿದೆ ಹಲವು ಸಂಸ್ಕೃತಿಗಳನ್ನು ಒಳಗೊಂಡಿದೆ ಹಲವು ಅರಿವುಗಳನ್ನು ಒಳಗೊಂಡಿದೆ ಹಲವು ಜ್ಞಾನಗಳನ್ನು ಒಳಗೊಂಡಿದೆ ಅನ್ನತಕ್ಕಂಥ ಮಾತನ್ನ ಇವರು ಹೇಳ್ತಾ ಹೋಗುವಂಥದ್ದು ಮತ್ತೆ ಇಲ್ಲಿ ಕನ್ನಡ ಮಾತು ಪ್ರಾದೇಶಿಕ ಪ್ರಭೇದಗಳನ್ನು ಮತ್ತು ಸಾಮಾಜಿಕ ಪ್ರಭೇದಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳ್ತಾರೆ ಬೀದರ್ನಿಂದ ಕೊಡಗಿನವರೆಗೆ ಕೋಲಾರದಿಂದ ಬೆಳಗಾವರೆಗೆ ಕನ್ನಡದ ಹಲವು ಪ್ರಾದೇಶಿಕ ಪ್ರಭೇದಗಳು ಇದೆ ಅದೇ ರೀತಿಯಲ್ಲಿ ಹಲವು ಜಾತಿಗಳಿಗೆ ಅನುಗುಣವಾಗಿ ಕನ್ನಡದ ಸಾಮಾಜಿಕ ಪ್ರಭೇದಗಳು ಇದೆ ಆದರೆ ಕನ್ನಡ ಇಲ್ಲಿ ಹೇಳಿದ ಹಾಗೆ ಇದು ಒಂದೇ ರೀತಿಯದಲ್ಲ ಹಲವು ಬಗೆಗಳಿದೆ ಹಲವು ರೀತಿಗಳಿದೆ ಹಲವು ವರ್ಗಗಳಿದೆ ಅನ್ನುವಂಥ ರೀತಿಯಲ್ಲಿ ಹೇಳುವಂಥದ್ದು ಹೀಗೆ ಇವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದವರೆಗೆ ಹೋಗುವಾಗ ಮಧ್ಯಂತರದಲ್ಲಿ ಹಲವಾರು ರೀತಿಯ ವಿವಿಧ ರೀತಿಗಳನ್ನ ಕನ್ನಡ ಭಾಷೆಗೆ ಹಲವು ಬಗೆಯ ವೈವಿಧ್ಯತೆಗಳನ್ನ ನಾವು ನೋಡ್ತೀವಿ ಅನ್ನತಕ್ಕಂಥ ಮಾತನ್ನ ಹೇಳುವಂಥದ್ದು ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಿಸಿ ಹೆಂಗಸರು ಗಂಡಸರಿಗೆ ಸಂಬಂಧಿಸಿ ಬೇರೆ ಬೇರೆ ವಯಸ್ಸಿಗೆ ಅನುಗುಣವಾಗಿ ಕನ್ನಡದ ಬೇರೆ ಬೇರೆ ಪ್ರಭೇದಗಳು ಕೂಡ ಇವೆ ಅಂತ ಹೇಳ್ತಾರೆ ಸಾಮಾಜಿಕ ಮತ್ತು ಆರ್ಥಿಕ ಅಂತಸ್ತುಗಳಿಗೆ ಅನುಗುಣವಾಗಿ ಕೂಡ ಪ್ರಭೇದಗಳು ಬಳಕೆಯಲ್ಲಿದೆ ಅಂತ ಹೇಳಿದ್ದಾರೆ ಇದು ವಯಸ್ಸಿಗೆ ಅನುಗುಣವಾಗಿ ಮತ್ತೆ ಮಕ್ಕಳು ದೊಡ್ಡವರು ಹೆಂಗಸರು ಗಂಡಸರು ಹೀಗೆ ಬೇರೆ ಬೇರೆ ಇದರ ಒಂದು ಪ್ರಭೇದಗಳು ಎಲ್ಲದರಲ್ಲೂ ಕೂಡ ನಾವು ಕಾಣ್ತಾ ಹೋಗ್ತೀವಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ ಉತ್ಪಾದನೆ ವಿಧಾನಗಳು ಬದಲಾಗುತ್ತದೆ ಭಾಷಿಕ ಬಳಕೆಯ ವಲಯಗಳು ಹೊಸ ಬದಲಿಕೆ ನಿರ್ಮಾಣವಾಗುತ್ತೆ ಸಾಂಪ್ರದಾಯಿಕ ಕೃಷಿ ಉತ್ಪಾದನೆಯಲ್ಲಿ ಒಂದು ಬಗೆಯ ಕನ್ನಡ ಬಳಕೆಯಲ್ಲಿತ್ತು ಈಗ ಆಧುನಿಕ ಕೃಷಿ ಬಂದಿದೆ ಹಾಗೆ ಉತ್ಪಾದನೆ ವಿಧಾನಗಳು ಬದಲಾಗುತ್ತೆ ಭಾಷಿಕ ಬಳಕೆಯ ವಲಯಗಳು ಹೊಸದಂತೆ ನಿರ್ಮಾಣವಾಗ್ತಾ ಹೋಗುತ್ತೆ ಯಾವುದೇ ಒಂದು ವಿಧಾನಗಳು ಬದಲಾಗ್ತಾ ಅದು ಹೊಸತನವನ್ನ ಪಡ್ಕೊಂಡು ಹೋಗ್ತಾ ಇರುವ ಹಾಗೆ ಉದಾಹರಣೆ ಹೇಳ್ತಾರೆ ಸಾಂಪ್ರದಾಯಿಕವಾಗಿ ಕೃಷಿ ಉತ್ಪಾದನೆಯಲ್ಲಿ ಒಂದು ಬಗೆಯ ಕನ್ನಡ ಬಳಕೆ ಇತ್ತು ಹಿಂದಿನ ಒಂದು ಸಂಪ್ರದಾಯದ ಒಂದು ವ್ಯವಸ್ಥೆಯಲ್ಲಿ ಕೃಷಿಯನ್ನ ಮಾಡುವಂತ ಒಂದು ವಿಧಾನದಲ್ಲಿ ಯಾವ ರೀತಿ ಕನ್ನಡ ಬಳಕೆ ಇತ್ತು ಅನ್ನುವಂಥದ್ದು ಈಗ ಆಧುನಿಕ ಕೃಷಿ ಬಂದಿದೆ ಹಿಂದಿನದ್ದು ಬಿಟ್ಟು ಈಗ ಆಧುನಿಕ ರೀತಿ ಬಂದಾಗ ಇಲ್ಲಿ ಬೇರೆ ಒಂದು ಕನ್ನಡವೇ ಸೃಷ್ಟಿಯಾಗಿದೆ ಹೇಳ್ತಾರೆ ಹಾರೆ ಗುದ್ದಲಿ ಚಲಿಕೆ ಪಿಕಾಸಿ ಸೆಗಣಿ ಇವುಗಳು ಹಿಂದಿನ ಸಂಪ್ರದಾಯದ ಕೃಷಿಯ ವಲಯದಲ್ಲಿ ಬರತಕ್ಕಂಥ ಪದಗಳು ಆದರೆ ಈಗ ಏನಾಗಿದೆ ಇದರ ಜಾಗದಲ್ಲಿ ಯಾವ ರೀತಿ ಬೇರೆ ಬೇರೆ ಕನ್ನಡ ಪದಗಳ ಜಾಗದಲ್ಲಿ ಯಾವ ಏನೇನು ನಾವು ಉಪಯೋಗಿಸ್ತಾ ಇದ್ದೀವಿ ನಾವು ಹೇಳುವಂಥದ್ದು ಟ್ರ್ಯಾಕ್ಟರ್ ಟ್ರಿಲ್ಲರ್ ಪಂಪ್ಸೆಟ್ ಬೋರ್ವೆಲ್ ರಸಗೊಬ್ಬರ ಕ್ರಿಮಿನಾಶಕ ಕಳೆನಾಶಕ ಇತ್ಯಾದಿಗಳನ್ನು ಪರೀಕ್ಷಿಸುವ ಭಾಷೆಯೊಂದು ನಿರ್ಮಾಣವಾಗಿದೆ ಹಿಂದಿನ ಸಂಪ್ರದಾಯದ ವಿಧಾನದಲ್ಲಿ ಇರತಕ್ಕಂಥ ಪದಗಳ ಎಲ್ಲವುಗಳು ಕೂಡ ಅದರ ಬದಲಿಗೆ ಇಲ್ಲಿ ಬದಲಾಗಿ ಬಂದಿರತಕ್ಕಂತಹ ಒಂದು ಪದಗಳು ಹಾಗೆಯೇ ಮತ್ತೆ ಹೇಳುವಂಥದ್ದು ಮೊಬೈಲ್ ಕಂಪ್ಯೂಟರ್ ಹಾಗೂ ಸೈಬರ್ ಜಗತ್ತಿನಲ್ಲಿ ಕನ್ನಡವು ಬೇರೆ ಬೇರೆ ರೂಪದಲ್ಲಿ ಬೆಳೀತಾ ಇದೆ ಸಿನಿಮಾ ಕ್ರೀಡೆ ವಾಣಿಜ್ಯ ವ್ಯಾಪಾರ ಮುಂತಾದ ವಲಯಗಳಲ್ಲಿ ಕೂಡ ಕನ್ನಡವು ಮತ್ತೊಂದು ಬೇರೆ ರೂಪದಲ್ಲಿ ಬೆಳೀತಾ ಇದೆ ಪ್ರತಿಯೊಂದು ಬೇರೆ ಬೇರೆ ವಲಯದಲ್ಲಿ ಕನ್ನಡ ತನ್ನದೇ ಆದಂಥ ಬದಲಾವಣೆಯೊಂದಿಗೆ ಬೇರೆ ಬೇರೆ ರೂಪದಲ್ಲಿ ಇದು ಬೆಳೀತಾ ಇದೆ ಒಂದು ಕೃಷಿ ವೃತ್ತಿಯಲ್ಲಿ ಒಂದು ಕಡೆಯಲ್ಲಿ ಹೇಗೆ ಬೆಳೀತಾ ಇದೆ ಹಾಗೆ ಮೊಬೈಲ್ ಕಂಪ್ಯೂಟರ್ ಸೈಬರ್ ಜಗತ್ತಿನಲ್ಲಿ ಬೇರೆ ಬೇರೆ ಹೇಗೆ ರೂಪ ತರೀತಾ ಇದೆ ಸಿನಿಮಾ ಜಗತ್ತಿನಲ್ಲಿ ಕನ್ನಡ ಬದಲಾಗುತ್ತಿರತಕ್ಕಂಥದ್ದು ಕ್ರೀಡೆಯಲ್ಲಿ ಬೇರೆ ರೀತಿಯಲ್ಲಿ ವಾಣಿಜ್ಯ ವಲಯದಲ್ಲಿ ಕೂಡ ಈ ಕನ್ನಡ ಬೇರೆ ಬೇರೆ ರೂಪದಲ್ಲಿ ಬೆಳೀತಾ ಇರತಕ್ಕಂಥ ಮಾತನ್ನು ಇವರು ಹೇಳ್ತಾ ಹೋಗ್ತಾರೆ ಹಾಗಾದರೆ ಇಲ್ಲಿವರೆಗೆ ನಾವು ಕನ್ನಡ ಹೇಗೆ ಬದಲಾಗ್ತಾ ಇದೆ ಅದು ಬದಲಾದಂಥ ಒಂದು ಸ್ಥಿತಿಯಲ್ಲಿ ಕನ್ನಡದ ಒಂದು ಸ್ಥಾನಮಾನ ಹೇಗಿದೆ ಅದು ಯಾವ ರೀತಿ ರೂಪದಲ್ಲಿ ಬೆಳ್ಕೊಂಡು ಬರ್ತಾ ಇದೆ ಬೇರೆ ಬೇರೆ ವಲಯದಲ್ಲಿ ಅನ್ನೋದನ್ನು ನಾವು ನೋಡಿದ್ವಿ ಮತ್ತೆ ಮುಂದೆ ಇದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನೋಡೋಣ ಅಲ್ಲಿವರೆಗೆ ನೀವು ಈ ಒಂದು ತರಗತಿಯನ್ನು ಆಲಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ